ನಮಸ್ಕಾರ, ಇವತ್ತು ನನ್ನ ಹತ್ರ ಇರೋದು ಬೆನೆಲಿ ಟೊರ್ನಾಡೋ TNT 300 ಅಂತ. ಸೊ TNT ಅಂದರೆ ಟೊರ್ನಾಡೋ ನೆಕೆಟ್ ಟ್ರೀ ಅಂತ, ಅದ್ರ ಮೀನಿಂಗ್ ನನಗೂ ಕೇಳೋಕೆ ಹೋಗ್ಬೇಡಿ. ಸೊ ಈ ಥರ ಇದೆ ಇದ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಸೆಮಿ ಅನಲಾಗು ಮತ್ತು ಡಿಜಿಟಲ್ ಎರಡು ಮಿಕ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಫ್ರಂಟಲ್ಲಿರೋದು 17 ಇಂಚು 110mm ಟೈರು, ಸ್ಟಾಕ್ ಟೈರ್ ಬರೋದು ಇದರಲ್ಲಿ 120mm, ಡ್ಯುವಲ್ ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಬೆನೆಲಿ ಅವ್ರದೇ ಬ್ರೇಕ್ ಕ್ಯಾಲಿಪರ್ಸ್ ಕೂಡ ಇದೆ ಇದರಲ್ಲಿ, ಮತ್ತು ಅಪ್ಸೈಡ್ ಡೌನ್ ಫೋಕ್ಸು. ಈ ಗಾಡಿ ಲಾಂಚ್ ಆಗಿರೋದು ಅರೌಂಡ್ 8 ಇಯರ್ಸ್ ಬ್ಯಾಕ್. ಇದರಲ್ಲಿ ABS ಬರಲ್ಲ, ಸೊ ನಾನ್ ABS ಬೈಕ್ ಇದು. ಫುಲ್ ಆನ್ ರಾಪ್ ಅವರ್ ಇದೆ, ಯಾವುದೇ ಮೋಡ್ಸ್ ಇಲ್ಲ ಇದರಲ್ಲಿ. ಗುಡ್ ಬೈ ಗಯಾ. ವಿಡಿಯೋದಲ್ಲಿ ಏನೇನು ಮಾತಾಡಿದ್ದೀನೋ ಅದು ಯಾವುದು ವಿಡಿಯೋದಲ್ಲಿ ಅಷ್ಟು ಲೌಡಾಗಿ ಬಂದಿಲ್ಲ, ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಬೆನೆಲಿ ರೈಡ್ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ, ಸೊ ಇದ್ರ ಟಾಪ್ ಸ್ಪೀಡ್ ಬಂದುಬಿಟ್ಟು 180ವರೆಗೂ ಆರಾಮಾಗಿ ನುಗ್ಗುತ್ತೆ. ಮತ್ತು ಇದ್ರ ಮೇನ್ ಡಿಸ್ಅಡ್ವಾಂಟೇಜ್ ಅಂದರೆ ಇದ್ರ ಬ್ರೇಕ್ಸು, ಎಷ್ಟು ಸ್ಪೀಡಾಗಿ 180 ರೀಚ್ ಆಗುತ್ತೋ ಅಷ್ಟೇ ಸ್ಪೀಡಾಗಿ ಗಾಡಿ ಬ್ರೇಕ್ ಹಿಡಿದಾಗ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಮೇನ್ ಇದ್ರ ಡಿಸ್ಅಡ್ವಾಂಟೇಜ್ ಬ್ರೇಕಿಂಗು. ಸೆಕೆಂಡು ಮತ್ತು ಇದ್ರ ವೇಟ್ ಬಂದುಬಿಟ್ಟು 196 kg. ಸೊ ಅದಕ್ಕೋಸ್ಕರ ತುಂಬಾ ಹೆವಿ, ಮತ್ತು ಇದ್ರ ಗ್ರೌಂಡ್ ಕ್ಲಿಯರೆನ್ಸು ನಾರ್ಮಲ್ ಹಂಪ್ ಹತ್ಸಿದ್ರು ಅಂಡರ್ ಬೆಲ್ಲಿಗೆ ಟಚ್ ಆಗ್ಬಿಡುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೆ ಇದ್ರೆ ಮೇಂಟೆನೆನ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಕಡೆನೇ ಇದೆ. ಮುಂದ್ಗಡೆ ಡ್ಯುವಲ್ ಡಿಸ್ಕ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಸಿಂಗಲ್ ಡಿಸ್ಕ್ ಕೊಟ್ಟಿದ್ದಾರೆ. ಅಷ್ಟು ಅಂದ್ರೂ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡಲ್ಲ ಬ್ರೇಕಿಂಗ್ ಅಲ್ಲಿ. ಆದ್ರೂ ಬಿಟ್ರೆ ಪರ್ಫಾರ್ಮೆನ್ಸ್ ಅಲ್ಲಂತೂ ಸಖತ್ ಸೈಕ್ ಆಗಿದೆ ಗಾಡಿ. ರೈಡಿಂಗ್ ಪೊಸಿಷನ್ನು ಸಖತ್ ಕಂಫರ್ಟೇಬಲ್ ಆಗಿದೆ, ನೀವು ಆರಾಮಾಗಿ ಟೂರಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ. ವಿಂಡ್ ಬ್ಲಾಸ್ಟು ನಿಮ್ಗೆ ಅಷ್ಟು ಪ್ರಾಬ್ಲಮ್ ಕೊಡಲ್ಲ, ಏರೋಡೈನಾಮಿಕ್ ಆಗಿದೆ. ಸೊ ನೀವು ಆರಾಮಾಗಿ 150 ಕ್ರೂಸ್ ಮಾಡ್ಬೋದು. ಸೊ ಈ ಥರ ಇದೆ ಇದ್ರೆ ಹೆಡ್ಲೈಟು. ಇದು DRLs ಎರಡು, ಇದು ಹೈ ಬೀಮ್ದು, ಇದು ಲೋ ಬೀಮು. ಸೊ ಸಿಮಿಲರ್ ಟು ಡ್ಯೂಕ್ 200 ಥರನೇ ಇದೆ. ಬಟ್ ಅವಾಗ ಇದ್ರೆ ಕಾಂಪಿಟೇಟರ್ ಬಂದ್ಬಿಟ್ಟು ಡ್ಯೂಕ್ 390 ಮತ್ತೆ Z250 ಎರಡೇ ಮಾಡ್ ಎರಡೇ ಇದ್ದಿದ್ದೆ.
ಸೊ ಇದು 16 liter ಫ್ಯೂಲ್ ಟ್ಯಾಂಕು ಇದ್ರಲ್ಲಿ ಬರೋದು. ಸೊ ಬೆನಿಲಿ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಏನಂದರೆ ಹ್ಯೂಜ್ ಹೆವಿ ಬೈಕ್ಸು ನೇಕೆಡ್. ಸೊ ಬೆನಿಲಿ 600 ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಸರಿಯೇ ಅನ್ಲಾಗ್ ಆರ್ ಪಿ ಎಂ ಮೀಟರು, ಇದು ಸ್ಪೀಡೋ ಮೀಟರು, ಟ್ರಿಪ್ ಮೀಟರು, ಫ್ಯೂಲ್ ಗೇಜು, ಸೊ ಎಷ್ಟೇ ಇದರಲ್ಲಿ ಇನ್ಫಾರ್ಮೇಶನ್ ಇರೋದು. ಸೊ ಹ್ಯಾಂಡಲಲ್ಲಿ ನೋಡೋದಾದರೆ ಇದು ಕಿಲ್ ಸ್ವಿಚ್ಚು, ಇದು ಹಜಾರ್ಡ್ ಬಟನ್ನು, ಇದು ಸೆಲ್ಫ್ ಸ್ಟಾರ್ಟ್ ಬಟನ್ನು, ಇದು ಪಾಸ್ ಲೈಟು, ಇದು ಹೈ ಬೀಮ್ ಲೋ ಬೀಮು, ಇದು ಇಂಡಿಕೇಟರ್ ಸ್ವಿಚ್ಚು, ಮತ್ತು ಇದು ಹಾರ್ನು. ಮುಂದೆ ಇಲ್ಲಿ ಟ್ಯಾಂಕ್ ಸ್ಟ್ರೌಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಬರೋದು ಟ್ರೆಲಿಸ್ ಫ್ರೇಮು, ಸಿಂಗಲ್ ಒನ್ ಸೈಡೆಡ್ ಮೊನೋಸಾಕ್ ಸಸ್ಪೆನ್ಷನ್ನು. ಸೊ ಇವಾಗ ಡ್ಯೂಕ್ 250 ಮತ್ತು 390 ಸೊ ಸಿಮಿಲರ್ ಸೆಟಪೇ ನೋಡೋಕೆ ಸಿಗೋದು. ಸೊ ಇದನ್ನ ಅವಾಗ ಬೆನಿಲಿ ಅವರು 8 ಇಯರ್ಸ್ ಬ್ಯಾಕೇ ಮಾಡಿದ್ದಾರೆ. ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ ಸೊ ನೋಡಿ ಬ್ರೋ ಅಷ್ಟು ಚೆನ್ನಾಗಿ ಕಾಣಿಸಿದೆ ಫಿನಿಶಿಂಗು. ಸೊ ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ ಇದು ಲಿಕ್ವಿಡ್ ಕೂಲ್ ಪ್ಯಾರಲಲ್ ಟ್ವಿನ್ ಇಂಜಿನ್ನು. ಸೊ 38 BHP ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 27 Nm ಟಾರ್ಕ್ ಇದೆ ಇದರಲ್ಲಿ. ಸೊ ಇದು SC ಪ್ರಾಜೆಕ್ಟ್ ಎಕ್ಸಾಸ್ಟು. ಸೊ ಸೀಟ್ ಬಂದುಬಿಟ್ಟು ಇದರಲ್ಲಿ ಸ್ಪ್ಲಿಟ್ ಸೀಟ್ ಬರೋಲ್ಲ, ಸೊ ಒಂದೇ ಫ್ಲೋರ್ ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ. ಇದು ಇದರ ಗ್ರ್ಯಾಬ್ ರೇಲ್ಸು. ಸೊ ಬ್ಯಾಕಲ್ಲಿ ನೋಡೋದಾದರೆ ಇದು 17 inch 160 mm ಸ್ಟಾಕ್ ಟೈರ್ ಬರುತ್ತೆ. ಇವಟ್ ಇವಾಗಿರೋದು 150 mm ಟೈರು, 220 mm ಡಿಸ್ಕು ಮತ್ತು ಬೆನಿಲಿ ಬ್ರೇಕ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ.